ವೆಲ್ಕಮ್ ಟು ಎವನ್ ಲಾಕ್ಸ್. ನಾನು ಸುಜಾತ. ಹೇಗಿದ್ರಾ ಎಲ್ರೂ? ಎಲ್ಲರೂ ಚೆನ್ನಾಗಿದ್ರಾ ಅಂತ ಅನ್ಕೊಂಡಿದೀನಿ. ನಿಮ್ಮ ಜೀವನದಲ್ಲಿ ಏನೇ ಕಷ್ಟಗಳಿದ್ರು, ಏನೇ ತಾಪತ್ರೆಗಳಿದ್ರು, ಅವೆಲ್ಲವೂ ಕೂಡ ದೂರ ಆಗ್ಲಿ, ಹಾಗೆ ನಿಮ್ಮ ಮನೆ ಮನೆಗಳಲ್ಲಿ ಸುಖ ಸಂತೋಷ ನೆಮ್ಮದಿ ನೆಲೆಸಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ಆ ತಾಯಿ ದುರ್ಗಾದೇವಿ ನಿಮ್ಮೆಲ್ಲರಿಗೂ ಒಳ್ಳೆಯದೇ ಆಗ್ಲಿ ಅಂತ ಕರುಣಿಸಲಿ. ಹಾಗೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ವಿಜಯದಶಮಿ ದಿನ ನವಿಲು ಬಣ್ಣದ ಸೀರೆನ ಹಾಕೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ. ಸೊ ಹಂಗಾಗಿ ನಾನು ಕೂಡ ಇವತ್ತು ಪಿಕಾಕ್ ಗ್ರೀನ್ ಸ್ಯಾರಿನ ಹಾಕೊಂಡಿದ್ದೀನಿ. ಹಾಗೆ ಇವಾಗ ಪೂಜೆ ಕೂಡ ಆಯಿತು. ಹಾಗೆ ಎಲ್ಲರೂ ಒಬ್ರಿಗೊಬ್ರು ಬನ್ನಿ ಕೊಟ್ಟು ಬಂಗಾರದಂತೆ ಇರೋಣ ಅಂತ ಹೇಳಿದ್ದು ಆಯಿತು. ಹಾಗೆ ನಮ್ಮ ಮನೆ ಹತ್ರ ಎಷ್ಟು ಹುಡುಗರು ಇದ್ದಾರೋ ಎಲ್ಲ ಹುಡುಗರು ಮನೆಗೆ ಬಂದಿದ್ರು, ಎಲ್ಲರೂ ಕೂಡ ಬನ್ನಿ ಕೊಟ್ಟರು. ಎಷ್ಟು ಖುಷಿ ಆಯಿತು ಅಂತ ಅಂದರೆ ಆಂಟಿ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇದ್ರು. ಏ ಇರಲಿ ಪರವಾಗಿಲ್ಲ ಅಂತ ಅಂದರೂ ಕೇಳಲಿಲ್ಲ, ನೀವು ಆಶೀರ್ವಾದ ಮಾಡಿ ಅಷ್ಟೇ ನಮಗೆ ಅಂತೆಲ್ಲ ಹೇಳಿ ಆಶೀರ್ವಾದ ತೊಗೊಂಡೋದ್ರು. ತುಂಬಾ ಖುಷಿ ಆಯಿತು. ಇಷ್ಟು ಮಕ್ಕಳು ಬಂದಿದ್ರು ಅಂದರೆ ಮನೆಗೆ ನನಗಂತೂ ಒಂದು ಕ್ಷಣ ಕಣ್ಣು ತುಂಬಿ ಬಂತು ಅಂತಲೇ ಹೇಳ್ಬೋದು. ಅಷ್ಟು ಖುಷಿ ಆಗಿಬಿಡ್ತು, ಆ ಮಕ್ಕಳು ಕೇಳಿದ ರೀತಿ ಅಷ್ಟು ಚೆನ್ನಾಗಿತ್ತು. ಹಾಗೆ ಬನ್ನಿ, ಇವತ್ತಿನ ನಮ್ಮ ಮನೆಯ ದಸರಾ ಹಬ್ಬದ ಪೂಜೆ ಯಾವ ರೀತಿಯಾಗಿದೆ ಅಂತ ನೋಡ್ಕೊಂಬರೋಣ. ಹಾಗೆ ಇವತ್ತಿನ ನಮ್ಮ ಮನೆಯ ದಸರಾ ಹಬ್ಬದ ಪೂಜೆ ಈ ರೀತಿಯಾಗಿದೆ. ಹಾಗೆ ಇವತ್ತಿನ ನೈವೇದ್ಯಕ್ಕೆ ಹೋಳಿಗೆ ಮಾಡಿದ್ದೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.